ಸ್ನೇಹಿತರೆ ಇನ್ನು ಜಗನ್ನಾಥಪುರಿಯಲ್ಲಿ ನೋಡಬೇಕಾದ್ದು ಬಹಳಷ್ಟು ಇದೆ. ಅಲ್ಲಿ ಸುಂದರವಾಗಿರುವಂಥ ಬೀಚ್ಗಳನ್ನು ನೋಡ್ಬೋದು ನೀನು. ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾಗಿರುವಂಥ ದೇವಸ್ಥಾನ ಅದ, ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಸಾಕ್ಷಾತ್ ಶ್ರೀಕೃಷ್ಣ ದೇವರು ಬಂದು ಇಲ್ಲಿ ಸಾಕ್ಷಿ ಹೇಳಿದ್ರಂತೆ. ಅದಕ್ಕಾಗಿ ಈ ಒಂದು ದೇವಸ್ಥಾನಕ್ಕೆ ಸಾಕ್ಷಿ ಗೋಪಾಲಕೃಷ್ಣ ಮಂದಿರ ಅಂತಾನೆ ಹೇಳ್ತಾರೆ. ಈ ಒಂದು ಮಂದಿರದಲ್ಲಿ ಅನೇಕ ಅದ್ಭುತಗಳು ನಡೀತವಂತೆ. ಈಗಲೂ ಕೂಡ ಎಷ್ಟೋ ಅದ್ಭುತಗಳು ನಡೀತದೆ ಬರ್ರಿ. ಇದ್ರ ಕಥೆ ಏನು, ಯಾಕೆ ಇಲ್ಲಿ ಸಾಕ್ಷಿ ಗೋಪಾಲಕೃಷ್ಣ ಅಂತ ಇವನನ್ನು ಕರೀತಾರೆ. ಗೋಪಾಲಕೃಷ್ಣನ ದರ್ಶನವನ್ನು ಮಾಡಿ ನಂತರ ಕಥೆಯನ್ನು ಹೇಳ್ತೇನೆ. ಒಡಿಸಾದ ಬ್ರಾಹ್ಮಣ ಯುವಕನಾದ ಶ್ಯಾಮ ಶ್ರೀಕೃಷ್ಣನ ಪರಮಭಕ್ತನಾಗಿರ್ತಾನೆ. ಹೀಗಿರಬೇಕಾದ್ರೆ ಒಂದು ಸಲ ಶ್ಯಾಮನಿಗೆ ವೃಂದಾವನದಲ್ಲಿರುವಂಥ ಶ್ರೀಕೃಷ್ಣನ ದರ್ಶನವನ್ನು ಮಾಡಬೇಕು ಅಂತ ಅನ್ನಿಸ್ತದೆ. ಆಗ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅದೇ ಊರಿನವರಾದಂಥ ಉದಂಡರಾಮ ಶಾಸ್ತ್ರಿಗಳು ಅಂತ ಒಬ್ಬ ಬ್ರಾಹ್ಮಣರು, ಅವರು ಚಕ್ಕಡಿಯಲ್ಲಿ ಕುಳಿತು ಅವರು ಕೂಡ ವೃಂದಾವನ ಕೃಷ್ಣದೇವರ ದರ್ಶನಕ್ಕೆ ಯಾತ್ರೆಗೆ ಅಂತ ಹೋಗ್ತಿರ್ತಾರೆ. ಆಗ ದಾರಿಯಲ್ಲಿ ಸಿಕ್ಕಂಥ ಶ್ಯಾಮನನ್ನು ಕೂಡ ತಮ್ಮ ಬಂಡೆಯಲ್ಲಿ ಕುಳಿಸ್ಕೊಂಡು ಹೋಗ್ತಾರೆ. ವೃಂದಾವನ ತಲುಪ್ತಾರೆ ಬಂಡಿಯಲ್ಲಿ. ನಂತರ ಸ್ವಲ್ಪ ದೂರ ನಡಿಬೇಕಾಗ್ತದೆ ಅಂಥೇಳಿ ಆ ಬಂಡಿಯನ್ನು ಅಲ್ಲಿ ಇಳಿಸಿ ಇಬ್ಬರು ನಡೀತಾ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರ ಜೊತೆ ಅನೇಕ ಯಾತ್ರಾರ್ಥಿಗಳು ಸಹ ಆ ಕಡೆ ಬಂದು ಸೇರ್ತಾರೆ. ಹೀಗೆ ಎಲ್ಲರೂ ನಡೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ತೆಗ್ಗು ದಿನ್ನೆ ಇರುವಂಥ ಆ ಸ್ಥಳದಲ್ಲಿ ಒಂದು ನೀರಿನ ಹೊಂಡ ಬರ್ತದೆ. ಆಗ ಶಕ್ತಿ ಇದ್ದವರೆಲ್ಲ ಆ ಹೊಂಡವನ್ನು ದಾಟಿಕೊಂಡು ಹೋಗ್ತಾರೆ. ಆದರೆ ಶಾಸ್ತ್ರಿಗಳಿಗೆ ಸ್ವಲ್ಪ ವಯಸ್ಸಾಗಿರ್ತದೆ, ಹೊಂಡವನ್ನು ದಾಟಲಿಕ್ಕೆ ಆಗೋದಿಲ್ಲ. ಆಗ ಶ್ಯಾಮ ಏನು ಮಾಡ್ತಾನೆ, ಅವರಿಗೆ ಕೈ ಹಿಡಿದು ಸಾವಕಾಶವಾಗಿ ಕರೆದುಕೊಂಡು ಹೊಂಡವನ್ನು ದಾಟಿಸ್ಕೊಂಡು ಕೃಷ್ಣ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾನೆ. ಆಗ ಶಾಸ್ತ್ರಿಗಳನ್ನು ಒಂದು ಮಗುವಿನ ಹಾಗೆ ಕೈ ಹಿಡಿದು ಸರಿಯಾಗಿ ಕರೆದುಕೊಂಡು ಹೋಗಿ ಕೃಷ್ಣನ ಮುಂದೆ ನಿಲ್ಲಿಸಿದಾಗ ಅವರಿಗೆ ಅಪಾರವಾಗಿ ಆನಂದ ಆಗಿಬಿಡ್ತದೆ. ಅವರು ಕೃಷ್ಣನ ಮುಂದೆ ನಿಂತು ಅವರಿಗೆ ಅಂದರೆ ಆ ಶ್ಯಾಮನಿಗೆ ಹೇಳ್ತಾರೆ, ನೀನು ನನ್ನನ್ನು ಮಗುವಿನಂತೆ ನೋಡಿಕೊಂಡು ಇಲ್ಲಿ ತನಕ ಕರ್ಕೊಂಡು ಬಂದು ಕೈ ಹಿಡಿದು ಶ್ರೀಕೃಷ್ಣನ ದರ್ಶನವನ್ನು ಮಾಡಿಸಿ ನಿನಗೇನು ಬೇಕು ಕೇಳು ಅಂತ ಹೇಳ್ತಾರೆ. ಆಗ ಅವನು, ಇದು ನನ್ನ ಒಂದು ಕರ್ತವ್ಯ ಅಷ್ಟೇ, ಒಂದು ಹಿರಿಯರ ಸೇವೆ ಮಾಡಿದ್ದೇನೆ, ಅದಕ್ಕೆ ನನಗೇನೂ ಬೇಡ ಅಂತ ಹೇಳ್ತಾನೆ. ಆಗ ಅವನ ಅಪರೂಪದಂತಿದ್ದ ಗುಣವನ್ನು ನೋಡಿದಂಥ ಆ ಶಾಸ್ತ್ರಿಗಳು, ಶ್ರೀಕೃಷ್ಣನ ಮುಂದೆ ನಿಂತು ಹೇಳ್ತಾ ಇದ್ದೀನಿ, ನಿನ್ನಂಥ ಒಳ್ಳೆಯ ಹುಡುಗ ನಾನು ಎಲ್ಲೂ ನೋಡಿಲ್ಲ, ಅದಕ್ಕಾಗಿ ನನಗೆ ಇರುವಂಥ ಒಬ್ಬ ಸುಂದರವಾದ ಮಗಳನ್ನು ನಿನಗೆ ಕೊಡ್ತೇನೆ, ಅವಳನ್ನು ನೀನು ವಿವಾಹ ಆಗು ಅಂಥೇಳಿ ಕೃಷ್ಣನ ಮುಂದೆ ನಿಂತೇ ಅವರು ಅವನಿಗೆ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ನೀವೆಲ್ಲಿ ನಾನೆಲ್ಲಿ, ಅದಕ್ಕಾಗಿ ಈ ಥರದ ಸಂಬಂಧಗಳು ಬೇಡ ಅಂತ ಹೇಳಿದಾಗ, ಇಲ್ಲ ಇಲ್ಲ ನನಗೆ ಅಳಿಯನಾಗಿ ಬರಬೇಕಾಗಿದ್ದು ನೀನೇ, ನಿನಗೆ ನಾನು ನನ್ನ ಮಗಳನ್ನು ಕೊಡ್ತೀನಿ ಅಂಥೇಳಿ ಮಾತು ಕೊಡ್ತಾರೆ. ನಂತರ ಕ್ಷೇತ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಯಾತ್ರೆಯನ್ನು ಮುಗಿಸ್ಕೊಂಡು ಬಂಡೆಯಲ್ಲಿ ಕುಳಿತು ತಮ್ಮ ತಮ್ಮೂರಿಗೆ ಹೋಗ್ಬಿಡ್ತಾರೆ. ಆಗ ಮನೆಗೆ ಬಂದಂಥ ಶಾಸ್ತ್ರಿಗಳು ನಡೆದ ಸಂಗತಿಯವನ್ನೆಲ್ಲ ಹೆಂಡತಿಗೆ ಹೇಳ್ತಾರೆ. ಈ ರೀತಿಯಾಗಿ ನಾನು ಮಾತು ಕೊಟ್ಟಿದ್ದೇನೆ ಅಂದಾಗ ಆಕೆ, ನಮ್ಮನ್ನೆಲ್ಲ ಕೇಳದೆ ನೀವು ಹೇಗೆ ಮಾತು ಕೊಟ್ರಿ, ನಾನಂತೂ ಆ ಹುಡುಗನಿಗೆ ನನ್ನ ಮಗಳನ್ನು ಕೊಡುವುದಿಲ್ಲ, ಅಕಸ್ಮಾತ್ ಅವನಿಗೆ ನೀವೇನಾದರೂ ಕೊಡುವುದಾದರೆ ನಾನು ಅವಳನ್ನು ಕರೆದುಕೊಂಡು ನಾನೊಂದು ತವ್ರ ಮನೆಗೆ ಹೋಗ್ಬಿಡ್ತೀನಿ ಅಂಥೇಳಿ ಶಾಸ್ತ್ರಿಗಳಿಗೆ ಜೋರಾಗಿ ಬೈದ್ಬಿಡ್ತಾಳೆ. ಇದರಿಂದ ಹೆದರಿದಂಥ ಶಾಸ್ತ್ರಿಗಳು ಸುಮ್ಮನಾಗ್ಬಿಡ್ತಾರೆ. ಹೀಗೆ ಇರಬೇಕಾದ್ರೆ ಶ್ಯಾಮನಿಗೆ ಮನೆಯಲ್ಲಿ ಹೆಣ್ಣು ನೋಡಬೇಕು ಅಂತ ಶುರು ಮಾಡ್ತಾರೆ. ಆಗ ಅವನಿಗೆ ನೆನಪಾಗಿದ್ದು ಶಾಸ್ತ್ರಿಗಳ ಮಾತು. ಅದಕ್ಕಾಗಿ ಅವ ಶಾಸ್ತ್ರಿ ಮನೆಯನ್ನು ಹುಡುಕಿ ಅವ್ರ ಮನೆಗೆ ಬರ್ತಾನೆ. ಮನೆಗೆ ಬಂದು ಶಾಸ್ತ್ರಿಗೆ ನಮಸ್ಕಾರ ಮಾಡಿ, ನೀವು ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡ್ತೇನೆ ಅಂತ ವಚನ ಕೊಟ್ಟಿದ್ದೀರಾ, ಅದಕ್ಕೆ ನಾನು ನಿಮ್ಮ ಮಗಳನ್ನು ಮದುವೆಯಾಗಲಿಕ್ಕೆ ಬಂದೇನಿ ಅಂಥೇಳಿ ಹೇಳ್ತಾನೆ. ಆಗ ಹೆಂಡತಿಗೆ ಹೆದರಿದಂಥ ಶಾಸ್ತ್ರಿಗಳು, ನೀ ಯಾರು ನನಗೆ ಗೊತ್ತೇ ಇಲ್ಲ, ಅದಕ್ಕಾಗಿ ನಾನು ನಿಮಗೆ ಯಾವತ್ತೂ ಮಾತು ಕೊಟ್ಟೇ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿಬಿಡ್ತಾರೆ. ಆಗ ಅವನು ಶ್ರೀಕೃಷ್ಣನೇ ಮುಂದೆ ನಿಂತು, ನೀವು ನನಗೆ ಮಾತನ್ನು ಕೊಟ್ಟರಿ, ವಚನ ಕೊಟ್ಟಿದ್ದನ್ನು ನೀವು ಮರೆತಿರ್ಬೋದು, ಆದರೆ ನಾನು ಮರೆತಿಲ್ಲ, ಅದಕ್ಕಾಗಿ ವಚನ ತಕ್ಕ ಹಾಗೆ ನಿಮ್ಮ ಮಗಳನ್ನು ನನಗೆ ಕೊಡ್ರಿ ಅಂತ ಕೇಳ್ತಾನೆ. ಆಗ ಅಲ್ಲೇ ನಿಂತಿದ್ದಂಥ ಮಗ ಬಂದು ಅವನಿಗೆ ಬಾಯಿಗೆ ಬಂದಂತೆ ಬೈದ್ಬಿಡ್ತಾನೆ. ನಿಮ್ಮ ಮನೆ ಆಸ್ತಿ ಅಂತಸ್ತುವನ್ನೆಲ್ಲ ನೋಡಿ ನೀನು
ನನ್ನ ತಂಗಿಯನ್ನು ಮದುವೆ ಆಗ್ಲಿಕ್ಕೆ ಬಂದಿದ್ದೀಯಾ, ಅದಕ್ಕಾಗಿ ಸುಳ್ಳನ್ನು ಹೇಳ್ತಾ ಇದ್ದೀಯಾ ಅಂಥೇಳಿ ಬಾಯಿಗೆ ಬಂದಂಥ ಬೈದಾಗ ಶ್ಯಾಮ ಹೇಳ್ತಾನೆ, ನಿಮ್ಮ ತಂದೆ ನನಗೆ ಕೃಷ್ಣನ ಮುಂದೆ ನಿಂತು ವಚನ ಕೊಟ್ಟಿದ್ದಾರೆ ಕೇಳಿ ಅಂತ ಹೇಳ್ತಾನೆ. ಆಗ ಆ ಮಗ ಹೇಳ್ತಾನೆ, ಆ ಕೃಷ್ಣನ ಮುಂದೆ ನಿಂತು ನಿಂಗೆ ವಚನವನ್ನು ಕೊಟ್ಟಿದ್ದಾರಲ್ಲ, ಹೋಗಿ ಆ ಕೃಷ್ಣನನ್ನೇ ಕರೆದುಕೊಂಡು ಬಂದು ಸಾಕ್ಷಿ ಹೇಳಿಸು ಅಂತ ಹೇಳ್ತಾನೆ. ಆಗ ಕೃಷ್ಣ ಬಂದು ಸಾಕ್ಷಿ ಹೇಳಿ ನಂತರ ನಾನು ನಿಮಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡ್ತೇವೆ ಅಂತ ಹೇಳ್ತಾರೆ. ಆಗ ಶ್ಯಾಮನಿಗೆ ದಿಕ್ಕೇ ತೋಚೋದಿಲ್ಲ, ಅವನು ಸೀದಾ ವೃಂದಾವನಕ್ಕೆ ಬಂದು ಕೃಷ್ಣನ ವಿಗ್ರಹ ಎದುರಿಗೆ ನಿಂತು ನಡೆದ ವಿಷಯ ಎಲ್ಲ ಹೇಳ್ತಾನೆ. ಅದನ್ನೆಲ್ಲ ಕೇಳಿದಂಥ ಕೃಷ್ಣ, ಹೌದು ನೀ ಹೇಳಿದ್ದು ಸರಿ ಅಂತ ಮೂರ್ತಿಯೊಳಗಿಂದ ಹೇಳ್ತಾನೆ. ಆಗ ಶ್ಯಾಮ ಹೇಳ್ತಾನೆ, ಈಗ ನೀನೇ ಬಂದು ನನಗೆ ಸಾಕ್ಷಿಯನ್ನು ಹೇಳಬೇಕು ಅಂತ ಕೇಳ್ಕೊತಾನೆ. ಆಗ ವಿಷ್ಣು ದೇವರು ಅವನ ಮುಂದೆ ಪ್ರತ್ಯಕ್ಷನ ಆಗ್ತಾರೆ. ನಡಿ ನಾನು ಬರ್ತೀನಿ ಅಂದಾಗ ಮುಗ್ಧನಾದಂಥ ಶ್ಯಾಮ, ನೀನು ಈ ವಿಷ್ಣು ರೂಪದಲ್ಲಿ ಬಂದರೆ ಅದು ಸಾಕ್ಷಿ ಅಂತ ಒಪ್ಪುವುದಿಲ್ಲ, ಅದಕ್ಕಾಗಿ ನೀನು ಕೃಷ್ಣನ ರೂಪದಲ್ಲಿಯೇ ಬಂದು ಸಾಕ್ಷಿ ಹೇಳಬೇಕು ಅಂಥೇಳಿ ಹೇಳಿದಾಗ ಆ ಮುಗ್ಧ ಮಾತನ್ನು ಕೇಳಿದಂಥ ಶ್ರೀಕೃಷ್ಣ, ಆಯಿತು ನಾನು ಕೃಷ್ಣನ ರೂಪದಲ್ಲೇ ಬಂದು ನಿನಗೆ ಸಾಕ್ಷಿ ಹೇಳ್ತೇನೆ ಅಂಥೇಳಿ ಹೇಳಿದಾಗ ಆಗ ಶ್ಯಾಮ ಹೇಳ್ತಾನೆ, ಬಾ ಹಾಗಾದರೆ ಹೊರಡೋಣ ಅಂದಾಗ ಕೃಷ್ಣ ಹೇಳ್ದ, ನೀನು ಮುಂದೆ ಮುಂದೆ ಹೋಗು, ನಾನು ನಿನ್ನ ಹಿಂದೆ ಹಿಂದೆ ಬರ್ತೇನೆ, ಆದರೆ ಯಾವುದೇ ಕಾರಣಕ್ಕೂ ನೀನು ಹಿಂದೆ ತಿರುಗಿ ನೋಡಬಾರ್ದು ಅಂತಂದಾಗ ಶ್ಯಾಮ ಕೇಳ್ತಾನೆ, ನೀ ಬರೋದನ್ನು ಹೆಂಗೆ ಗೊತ್ತಾಗಬೇಕು ಅಂಥೇಳಿ. ಆಗ ಅವನು ಹೇಳ್ತಾನೆ, ನನ್ನ ಕಾಲಲ್ಲಿರುವಂತಹ ಗೆಜ್ಜೆ ಗಲ್ ಗಲ್ ಸಪ್ಪಳವನ್ನು ಮಾಡ್ತಿರ್ತದ ಅಂಥೇಳಿ. ಆಗ ಅದರಂತೆ ಶ್ಯಾಮ ಮುಂದೆ ಮುಂದೆ ನಡೀತಿರ್ತಾನೆ. ಆಗ ಕೃಷ್ಣನ ಗೆಜ್ಜೆ ಸಪ್ಪಳ ಗಲ್ ಗಲ್ ಕೇಳಿಸ್ತಾ ಇರ್ತದೆ. ಇನ್ನೇನು ಶಾಸ್ತ್ರಿ ಮನೆಗಳ ಹತ್ರ ಬರಬೇಕು ಅನ್ನೋ ಅಷ್ಟರಲ್ಲಿ ಹೆಸರಲ್ಲಿ ಆ ಗೆಜ್ಜೆ ಸಿಕ್ಕೊಂಡ್ಬಿಟ್ಟಿರ್ತದೆ. ಹೀಗಾಗಿ ಗೆಜ್ಜೆ ಸಪ್ಪಳ ಕೇಳಿಸೋದೇ ಇಲ್ಲ. ಆಗ ಶ್ಯಾಮ ತಿರುಗಿ ನೋಡಿಬಿಡ್ತಾನೆ, ಕೃಷ್ಣ ಅಲ್ಲಿಯೇ ತಟಸ್ಥನಾಗಿ ನಿಂತು ಬಿಡ್ತಾನೆ. ಅವನು ಕೇಳ್ತಾನೆ, ನೀ ಇಲ್ಲೇ ನಿಂತರೆ ಹೆಂಗೆ, ಅವ್ರ ಮನೆವರೆಗೂ ಹೋಗಬೇಕು ಅಂತಂದಾಗ, ಇಲ್ಲ ಅವ್ರನ್ನೆಲ್ಲರನ್ನೂ ಇಲ್ಲೇ ಕರೆದುಕೊಂಡು ಬಾ, ನಾ ಇಲ್ಲೇ ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ತಾನಂತೆ. ಆಗ ಶ್ಯಾಮ ಶಾಸ್ತ್ರಿಗಳ ಮನೆಗೆ ಒಳಗೆ ಹೋಗಿ ಸಾಕ್ಷಿಗಾಗಿ ಕೃಷ್ಣನನ್ನೇ ಕರೆದುಕೊಂಡು ಬಂದಿದ್ದೇನೆ ಬರ್ರಿ ಅಂಥೇಳಿ ಅವರನ್ನು ಕರೀತಾನೆ. ಬಂದು ನೋಡ್ತಾರೆ, ಇಷ್ಟು ದೊಡ್ಡ ಮೂರ್ತಿ ಕೃಷ್ಣಂದು ಅಲ್ಲಿ ನಿಂತು ಬಿಟ್ಟಿರ್ತದೆ. ಆಗ ಊರವರೆಲ್ಲ ಬಂದು ಅಲ್ಲಿ ಸೇರ್ತಾರೆ. ಅವರಿಗೆ ಆಶ್ಚರ್ಯ ಆಗ್ಬಿಡ್ತದೆ, ಕೃಷ್ಣದೇವರು ಇಲ್ಲಿ ಬಂದು ನಿಂತಾರ ಅಂಥೇಳಿ. ಈಗಲೂ ಕೂಡ ಅದೇ ಕೃಷ್ಣದೇವರು ಅಲ್ಲೇ ನಿಂತಾರ. ಆಗ ಊರವರೆಲ್ಲ ಹೇಳ್ತಾರೆ, ಶ್ರೀಕೃಷ್ಣ ದೇವರು ಆ ಹುಡುಗನ ಮಾತಿಗೆ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಾರೆ, ಅಂದರೆ ಆ ಹುಡುಗ ಸಾಮಾನ್ಯನವನಲ್ಲ ಅಂಥೇಳಿ. ವೃಂದಾವನದಿಂದ ಇಷ್ಟು ದೂರ ನಡ್ಕೊಂಡು ಬಂದಂಥ ಶ್ರೀಕೃಷ್ಣನಿಗೆ, ಪರಮಭಕ್ತನಾಗಿರುವಂಥ ಶ್ಯಾಮನಿಗೆ ನಿಮ್ಮ ಮಗಳನ್ನು ಕೊಡಬೇಕು ಅಂಥೇಳಿ ಎಲ್ಲರೂ ನಿರ್ಧಾರ ಮಾಡ್ತಾರೆ. ಊರವರೆಲ್ಲ ಸೇರಿ ಅವನಿಗೆ ಸಂಭ್ರಮದಿಂದ ಇಲ್ಲಿ ಮದುವೆಯನ್ನು ಮಾಡ್ತಾರೆ. ಅದಕ್ಕಾಗಿ ಹುಡುಗನಿಗೆ ಸಾಕ್ಷಿ ಹೇಳಲು ಬಂದಂಥ ಈ ಶ್ರೀಕೃಷ್ಣ ದೇವರನ್ನು ಸಾಕ್ಷಿ ಗೋಪಾಲ ಕೃಷ್ಣ ಅಂಥೇಳಿ ಇಲ್ಲಿ ಬಂದು ಯಾರಿಗೆ ಮದುವೆ ಆಗಿಲ್ವೋ ಅವ್ರು ಬಂದು ಇಲ್ಲಿ ಹರಕೆಯನ್ನು ಕಟ್ಕೊಳ್ತಾರೆ. ವೃಂದಾವನವನ್ನು ಬಿಟ್ಟು ಹೋದ ಕೃಷ್ಣ ಎಷ್ಟೋ ದಿವಸ ಆಯಿತು ಬಂದೇ ಇಲ್ಲ ಅಂಥೇಳಿ ರಾಧೆ ಕೂಡ ಅವನನ್ನು ಹುಡುಕೊಂಡು ಬರ್ತಾಳಂತೆ. ಪೂಜಾರಿ ವೇಷದಲ್ಲಿ ಬಂದಂಥ ರಾಧೆ ನಿತ್ಯ ಅವನ ಸೇವೆಯನ್ನು ಮಾಡ್ತಿದ್ಲಂತೆ. ಹೀಗಾಗಿ ಕೆಲವು ಕುರುಹುಗಳು ಕೃಷ್ಣನ ಸುತ್ತಮುತ್ತಲು ಕಂಡು ಬಂದಾಗ ಆಗ ಆ ಪೂಜಾರಿ ಕನಸಿನಲ್ಲಿ ಬಂದು ರಾಧೆಯ ಒಂದು ದೇವಸ್ಥಾನ ಅಲ್ಲಿ, ಅಂದರೆ ಆ ರಾಧೆಯಲ್ಲಿ ಶ್ರೀ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಒಂದು ಸನ್ನಿಧಾನ ಆದ ಶ್ರೀ ವಿಷ್ಣು ಸಹಿತ ಲಕ್ಷ್ಮೀ ದೇವಿ ಅಲ್ಲಿ ವಾಸವಾಗಿದ್ದಾರೆ ಅಂಥೇಳಿ ಅಲ್ಲಿ ಜನರು ಹೇಳ್ತಾರೆ. ಇನ್ನು ಈ ದೇವಸ್ಥಾನವನ್ನು ಕಳಿಂಗರು ಕಟ್ಟಿಸಿದಂಥ ದೇವಸ್ಥಾನ, ಅದೇ ತರಹ ಕೂಡ ಅದೇ ವಾಸ್ತು ಶಿಲ್ಪದಲ್ಲಿದೆ. ಜಗನ್ನಾಥಪುರಿಯ ದೇವಸ್ಥಾನಕ್ಕಿಂತ ಮೊದಲು ಇಲ್ಲಿ ಕೃಷ್ಣನಿಗೆ ನೈವೇದ್ಯ ಆಗ್ತದೆ. ಇಲ್ಲಿ ಕೃಷ್ಣನಿಗೆ ಲಡ್ಡು ಅಂದರೆ ಬಹಳನೇ ಪ್ರೀತಿ ಅಂತ. ಇಲ್ಲಿ ಬಂದಂಥ ಜನರು ನಾನಾ ರೀತಿಯ ಹರಕೆಯನ್ನು ಹೊತ್ತು ಇಲ್ಲಿ ನೈವೇದ್ಯವನ್ನು ಮಾಡಿಸ್ತಾರೆ. ನಿಮಗೂ ಏನಾದರೂ ಈ ಕಡೆ ಬಂದಾಗ ಇಲ್ಲಿ ಸಾಕ್ಷಿ ಗೋಪಾಲಕೃಷ್ಣನ ಮಂದಿರಕ್ಕೆ ಹೋಗ್ರಿ, ಹರಕೆ ಏನಾದರೂ ಇದ್ದರೆ ಅಲ್ಲಿ ನೈವೇದ್ಯವನ್ನು ಮಾಡಿಸ್ತೀನಿ ಅಂತ ಬೇಡ್ಕೊಂಡು ಬಂದರೆ ನಿಮ್ಮ ಕೆಲಸಗಳು ಬೇಗ ಆಗ್ತದಂತ. ಇದು ಕೇವಲ ಕಾಲ್ಪನಿಕ ಅಲ್ಲ ಸ್ನೇಹಿತರೆ. ಇಲ್ಲಿ ಕಲಿಯುಗದಲ್ಲಿ ಭಗವಂತ ಇದ್ದಾನೆ ಅಂತ ತೋರಿಸ್ಲಿಕ್ಕೆ ಬೇಕಾದಷ್ಟು ಸಾಕ್ಷಿಗಳು ನಮ್ಮ ಕಣ್ಮುಂದವ. ಎಲ್ಲಿ ಅನನ್ಯವಾದ ಒಂದು ಭಕ್ತಿ ಇರ್ತದೋ ಅಲ್ಲಿ ಭಗವಂತ ಅವಾಗ ನಮ್ಮ ಜೊತೆ ಇರ್ತಾನಂತೆ. ಶ್ರೀ ಕೃಷ್ಣನ ಸಾನ್ನಿಧ್ಯ ಇರುವಂಥ ಈ ಸ್ಥಳದಲ್ಲಿ ಓಡಾಡಿದಾಗ
ಏನೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿತ್ತು. ಆ ಕ್ಷೇತ್ರದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಕೂಡಬೇಕು ಅನ್ನೋಷ್ಟು ಮನಸ್ಸಿಗೆ ಉಲ್ಲಾಸ ಸಿಗ್ತಿತ್ತು. ಶ್ಯಾಮ ಹೇಳಿದ್ದನ್ನೆಲ್ಲ ವೃಂದಾವನದಲ್ಲಿ ಕೃಷ್ಣ ಕಿವಿಗೊಟ್ಟು ಕೇಳಿದಂತೆ. ಅದು ಸುಳ್ಳಲ್ಲ, ಯಾಕಂದರೆ ಭಗವಂತ ನಾವು ಹೇಳಿದ್ದನ್ನು ಮನಸ್ಸು ಕೊಟ್ಟು ಕೇಳ್ತಾನೆ. ಆ ನಂಬಿಕೆ ನಮ್ಮಲ್ಲಿರಬೇಕು ಅಷ್ಟೇ. ಆದರೆ ಕೆಲವರು ತಾವು ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ ಅಂತಂದರೆ ದೇವರೇ ಇಲ್ಲ ಅನ್ನೋಷ್ಟು ಕೀಳಾಗಿ ಅವನಿಗೆ ಬಯಪಡ್ತಾರೆ. ಆದರೆ ನಮ್ಮಲ್ಲಿ ಏನು ಕಲ್ಮಶ ಅದ ಅನ್ನೋದು ಮಾತ್ರ ಯೋಚನೆ ಮಾಡೋದಿಲ್ಲ. ಪೂಜೆ ಅನ್ನೋದು ಒಂದು ಪಾಠ ಇದ್ದ ಹಾಗೆ. ಗುರುಗಳು ನಮಗೆ ಎಷ್ಟು ಚಂದ ಪಾಠ ಕಲಿಸಿರ್ತಾರೋ, ನಾವು ಎಷ್ಟು ಕಲ್ತ್ಕೊಂಡು ಎಷ್ಟು ಶ್ರದ್ಧೆಯಿಂದ ಪಾಠವನ್ನು ಓದಿ ಎಕ್ಸಾಮ್ ಬರಿತೇವೋ ಅಷ್ಟೇ ಒಳ್ಳೆಯ ಮಾರ್ಕ್ಸ್ ನಮಗೆ ಸಿಗ್ತದೆ. ಆದರೆ ನಾವು ಸರಿಯಾಗಿ ಪಾಠವನ್ನೇ ಓದಲಿಲ್ಲ ಅಂತಂದರೆ ನಮಗೆ ಎಲ್ಲಿ ಮಾರ್ಕ್ಸ್ ಸಿಗಬೇಕು? ಅದೇ ತರಹ ಕೂಡ ಪೂಜೆಯು, ನಾವು ಎಷ್ಟು ಶ್ರದ್ಧೆಯಿಂದ ಪೂಜೆ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟೇ ಬೇಗ ನಮಗೆ ಫಲ ಸಿಗ್ತದೆ. ಇದ್ರೆ ಇನ್ನೂ ಬೇಕಾದಷ್ಟು ಸ್ಥಳಗಳ ವಿಡಿಯೋನ ಹಾಕೋದದ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ, ಮತ್ತೊಂದು ಪುರಾಣದ ಜೊತೆ ಬರ್ತೀನಿ. ನಮಸ್ಕಾರ.